ಮೊದಲನೇದಾಗಿ ಕೇರ್ಗೆ ನನಗೆ ಪರಿಚಯ ಅಂತ ಅಂದ್ರೆ ನನ್ನ ಊರಿನ ಪಕ್ಕದ ಊರಿನ ಮಗನು. ನಾವು ಅವರು ನೇರ ಭೇಟಿಯಾಗಿರ್ಲಿಲ್ಲ. ನನ್ನ ಸಿನಿಮಾಯಿಂದ ಇರುವುದೆಲ್ಲ ಬಿಟ್ಟು ಸಿನಿಮಾ ನೋಡಿ ಅವರು ರಿವ್ಯೂ ಬಂದಿದ್ರು. ಸೊ ಆನಂತರ ಅಲ್ಲಿಂದ ನಮ್ಮ ಪರಿಚಯ. ಅವತ್ತಿನಿಂದ ಇವತ್ತಿನವರೆಗೂ ಈ ಕ್ಷಣದವರೆಗೂ ಅವನ ತುಡಿತ, ಸಿನಿಮಾ ಮೇಲಿನ ತುಡಿತ ಮತ್ತೆ ಆ ಮಿಡಿತ ಏನು ಅಂತ ಅಂದ್ರೆ ಅವ್ನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಚಿಕ್ಕ ಪ್ರಯತ್ನ ಆದ್ರೂ ಅದರೊಳಗೆ ಇರ್ತಕ್ಕಂಥ ವಿಷಯ ತುಂಬಾ ದೊಡ್ಡ ಮಟ್ಟದಲ್ಲಿ ದೊಡ್ಡ ಜನಕ್ಕೆ ರೀಚ್ ಆಗ್ಬೇಕಾಗಿರುವಂತಹ ವಿಷಯನೇ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ ತುಂಬಾ ಹಾರ್ಟ್ಲಿ ಕನೆಕ್ಟ್ ಆದಂತ ಒಂದಷ್ಟು ವಿಷಯಗಳು ನಾನು ಇದ್ರಲ್ಲಿ ನೋಡಿದೆ. ಯಾಕೆಂದ್ರೆ ಇರುವಂತ ಒಂದಷ್ಟು ಪಾತ್ರಧಾರಿಗಳ ಜೊತೆ ನಂದು ಒಡನಾಟ ಇದೆ. ಚಿರು ಅವ್ರ ಜೊತೆ ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆ ಮೂರು ದಿನಗಳ ಹಿಂದೆನೆ ಅವ್ರ ಜೊತೆ ನಾನು ಮಾತಾಡಿ ಇನ್ನೇನು ಪ್ಲಾನ್ ಮಾಡ ಅನ್ನುವಷ್ಟರಲ್ಲಿ ನೋಡಿದ್ರೆ ಆ ವ್ಯಕ್ತಿನೇ ನಮ್ಮ ಕಣ್ಮುಂದೆ ಇಲ್ಲ. ಅಪ್ಪು ಸರ್ ಜೊತೆ ಸಹ ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರ ಜೊತೆ ಒಂದು ಒಡನಾಟ ಎಲ್ಲ ಶುರುವಾಗಿದೆ. ನೋಡಿದ್ರೆ ನೆಕ್ಸ್ಟ್ ಬೆಕ್ ಮಾಡಿದ್ರೆ ಅವರೇ ಇಲ್ಲ ಅಂದ್ರೆ ನಮ್ ಸಿನಿಮಾ ಭಾಷೆ ನೆಕ್ಸ್ಟ್ ಬೆಕ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅನ್ನೋ ಹಾಗೆ ನೋಡಿದ್ರೆ ಆ ಪಾತ್ರಧಾರಿನೇ ಇಲ್ಲ. ಸೊ ಅಂದ್ರೆ ತುಂಬಾ ನಾವು ಅಂದ್ರೆ ಒಂದು ಹಳ್ಳಿಯ ವಾತಾವರಣದಿಂದ ಬಂದಂತವ್ರು ಸಹ ಸಾಕಷ್ಟು ಹಲವಾರು ಕನಸುಗಳನ್ನ ಕಟ್ಕೊಂಡು ಬರ್ತೀವಿ. ಎಲ್ಲಾ ಕಡೆ ಪ್ರಾಮುಖ್ಯತೆ ಸಿಗುತ್ತೆ, ನಮಗೆ ಅವಕಾಶಗಳು ಸಿಗುತ್ತೆ ಅಂತ ನಾವು ನಂಬೋದಿಲ್ಲ. ನಮ್ಮ ಪ್ರತಿಭೆ ಮತ್ತೆ ನಾವೇನೋ ಎಲ್ಲೋ ಏನೋ ಮಾಡ್ತೀವಿ ಅನ್ನೋ ನಮ್ಮದೇ ಆಯ್ಕೆಯ ಜೀವನವನ್ನ ನಾವು ಸಾಕ್ತಾ ಹೋಗ್ತಾ ಇರ್ತೀವಿ. ಸೊ ಈಗ ನೋಡಿದಾಗ ನಮ್ಮ ಬದುಕು ಎಷ್ಟು ಕ್ಷಣಿಕ, ನಾವೇನೇನೋ ಹೋರಾಟ ಮಾಡ್ತಾ ಇರ್ತೀವಿ, ಹೊಡೆದಾಡ್ತೀವಿ. ಸೊ ಈ ತರ ಸಿನಿಮಾ ಮಾಡ್ಬೇಕು, ನಾನೊಬ್ಬ ಸ್ಟಾರ್ ಆಗ್ಬೇಕು, ನಾನು ಮಾಡೋ ಕೆಲಸದಲ್ಲಿ ಇನ್ನೇನೋ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಗುರಿಯೆಡೆಗೆ ನಮ್ಮ ಸುತ್ತಮುತ್ತ ಇರೋರು ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇರ್ತೀವಿ. ಬಟ್ ಒಂದಲ್ಲ ಒಂದ್ ದಿವಸ ನಮ್ಮನ್ನು ನಾವು ಬಿಟ್ಟು ಹೋಗ್ಬಿಟ್ಟಿರ್ತೀವಿ ಅನ್ನೋದು ಎಷ್ಟು ನಿಜ ಸಂಗತಿಗೆ ಹತ್ತಿರವಾಗಿದೆ ಈ ಕಾನ್ಸೆಪ್ಟ್. ನಾನು ತುಂಬಾ ಜಾಸ್ತಿ ಮಾತಾಡಲ್ಲ, ಅಷ್ಟು ಮಾತಾಡೋದಕ್ಕೂ ನನಗೆ ಸಹ ಗೊತ್ತಿಲ್ಲ. ಅವರೊಂದು ಆಸ್ತಿ ಅನ್ನೋ ಒಂದು ಕಾದಂಬರಿ ಬರೆದಿದ್ರು. ಅದಕ್ಕೆ ನನಗೆ ಒಮ್ಮೆ ಸಿಕ್ಕಿ, ಸರ್ ಇದಕ್ಕೆ ನೀವು ಅಣ್ಣ ಅಂತಾನೆ ನಾನು ಅದನ್ನ ಪ್ರೀತಿಯಿಂದ ಅಣ್ಣ ಅನ್ನೋದನ್ನ ನಾನು ಸ್ವೀಕಾರ ಮಾಡ್ತೀನಿ. ಸೊ ಇದು ಬೆನ್ನುಡಿ, ನನಗೆ ಈ ಕತೆ ಕಾದಂಬರಿಗಳ ಬಗ್ಗೆ ಮತ್ತೆ ಬೆನ್ನುಡಿ ಬರೆಯುವಷ್ಟು ದೊಡ್ಡ ವ್ಯಕ್ತಿನೂ ನಾನಾಗಿಲ್ಲ, ಅಷ್ಟು ಸಾಹಿತ್ಯದಲ್ಲೂ ನನಗೆ ಅಷ್ಟು ಪ್ರಮಾಣದ ಜ್ಞಾನನೂ ಇಲ್ಲ ಹೇಳ್ಬೇಕಂದ್ರೆ. ಸರಿ, ಅದು ಪುಸ್ತಕ ಓದ್ಬೇಕು ಅನ್ನೋ ಒಂದು ಕುತೂಹಲ ಆಯ್ತು. ಅದನ್ನ ಓದ್ತಾ ಓದ್ತಾ ಈ ಮನುಷ್ಯನಲ್ಲಿ ಎಷ್ಟೆಲ್ಲ ಒಂದು ಸೂಕ್ಷ್ಮ ವಿಚಾರಗಳನ್ನ ಅಡಗಿಸ್ಕೊಂಡು ಇಟ್ಕೊಂಡಿದ್ದಾನೆ ಅನ್ನೋದು. ಒಂದು ಹೆಣ್ಣು ಅಂದ್ರೆ ನಾನು ಇರುವುದೆಲ್ಲ ಬಿಟ್ಟು ಸಿನಿಮಾ ಮುಖಾಂತರ ಅದನ್ನೇ ಹೇಳಕ್ ಹೊರಟೆ ಅಂದ್ರೆ ನಮ್ಮದ ಆಯ್ಕೆಯ ಬದುಕು, ನಮ್ಮ ಈಗೋಯಿಂದ ನಾವೆಲ್ಲ ಎಷ್ಟೆಲ್ಲ ಕಳ್ಕೊಂತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದಂದ್ರೆ ಒಂದು ಬದುಕು ಚೆನ್ನಾಗಿರ್ಬೇಕು ಅಂತೀವಿ, ಸುಂದರವಾಗಿರ್ಬೇಕು ಅಂತೀವಿ, ಸಂತೋಷವಾಗಿ ಬದುಕಬೇಕು ಅಂತ ಕನ್ಸು ಕಾಣ್ತೀವಿ. ಆದ್ರೆ ಅದರ ಬದುಕಬೇಕು ಅಂತ ನಾವ್ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನೇ ನಾವು ಮಿಸ್ ಮಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತೀವಿ. ಸೊ ಆಮೇಲೆ ನಾವೆಲ್ಲ ನಮ್ಮ ಬದುಕು ಚೆನ್ನಾಗಿದ್ರೆ ಸಂತೋಷ ಪಡ್ತೀವಿ, ಏನಾದ್ರೂ ಸ್ವಲ್ಪ ಎರವಟ್ಟಾಯ್ತು ಅಂತ ಅಂದ್ರೆ ಆಪಾದನೆಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ, ಇದಕ್ಕೆ ಈ ಕಾರಣ ಅದಕ್ಕೆ ಆ ಕಾರಣ ಅಂತ. ಸೊ ಆ ಒಂದು ಆಸೆ ಅನ್ನೋ ಕಾದಂಬರಿನಲ್ಲಿ ಒಂದಷ್ಟು ಪಾತ್ರಗಳು ಬರ್ತವೆ, ಅದರಲ್ಲೆಲ್ಲವೂ ಸಹ ಏನಂತ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಿಜ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ವಿಚಾರ. ತುಂಬಾ ಖುಷಿ ಆಯ್ತು. ಸೊ ಅಲ್ಲಿಂದ ನೀವು ಒಬ್ಬ ಸೂಕ್ಷ್ಮ ಜೀವಿ, ಮುಂದಿನ ದಿನಗಳಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಒಳ್ಳೊಳ್ಳೆ ಇರೋದು ಸಿನಿಮಾಗಳನ್ನ ಕೊಡೋ ಅಂತ ಒಂದು ಶಕ್ತಿ ಆತನಲ್ಲಿ ಇದೆ ಅನ್ನೋದಂತ ನನಗೆ ಅವತ್ತು ಅನ್ನಿಸ್ತು. ಈಗೂ ಸಹ ಅನಿಸ್ತಾ ಇದೆ, ಮುಂದಿನ ದಿನಗಳಲ್ಲಿ ಜೊತೆ ನಾನು ಕೆಲಸ ಮಾಡೋಣ ಅಂತಾನು ಸಹ ನಾನು ಸಿಕ್ತಾಗೆಲ್ಲ ಹೇಳ್ತಾ ಇರ್ತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್ ವಿನೋದ್, ನಿಮ್ಮ ಪ್ರಯತ್ನ ಎಡಿಟಿಂಗ್ ಇಂದ ಹಿಡಿದು. ಸೊ ಏನು ಅಂದ್ರೆ ಚಿಕ್ಕ ಅಂದ್ರೆ ಒಂದು ಶಾರ್ಟ್ ಫಿಲ್ಮೇ ಆಗಿರ್ಬೋದು, ಆದ್ರೆ ಯಾವುದೇ ರೀತಿಯಾದಂತ ಕೊರತೆ ಇಲ್ಲ. ಒಬ್ಬ ಪಾತ್ರ ಮುಖ್ಯವಾಗಿ ಆ ಪಾತ್ರದಲ್ಲಿ ಗುರುತಿಸ್ಕೊಳ್ಬೇಕಾಗಿರೋ ನಾವು ಫೀಲಿಂಗ್ಸ್ ಇದೆ, ಆ ಸಂಗೀತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆ. ಸರ್ ಲಾಸ್ಟ್ ಅಲ್ಲಿ ಆ ಎಮೋಷನಲ್ ಆಗಿ ಅಂದ್ರೆ ಆ ಇಡೀ ಒಂದು ಒಂದು ಏನು ನಾವು ಕ್ಲೈಮ್ಯಾಕ್ಸ್ ಅಂತೀವಿ ಅದಕ್ಕೊಂದು ಕಣ್ಣಲ್ಲಿ ನೀರ್ ಬರೋ ತರದೊಂದು ಕಣ್ಣು ಒದ್ದೆ ಆಗುವಂತ ಒಂದಷ್ಟು ಇದು ಏನದು ಕಂಠದಾನ ಇದೆ. ಸೊ ತುಂಬಾ ಖುಷಿ ಆಯ್ತು ಇಂಥದ್ದೊಂದು ಪಾತ್ರಧಾರಿ ಸಿನಿಮಾನ ನಮಗೆ ತೋರಿಸಿ, ಅದ್ರಲ್ಲಿ ನಮಗೆ ಸಣ್ಣ ಕ್ರೆಡಿಟ್ ಕೊಟ್ಬಿಟ್ಟಿದ್ಯ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆಸೆಗಳು ಕನಸುಗಳು ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಸೊ ಕನ್ನಡ ಚಿತ್ರರಂಗಕ್ಕೆ ನಾವೆಲ್ಲ ಜೊತೆಯಾಗಿ ದುಡಿಯೋಣ ಅಂತ ಹೇಳಿ.